ನಟ ದುನಿಯಾ ವಿಜಯ್ ವಿಚ್ಛೇದನಕ್ಕಾಗಿ ಸಲ್ಲಿಸಿದಂತಹ ಅರ್ಜಿ ವಜಾಗೊಂಡಿದೆ. ಹಾಗಾಗಿ ದುನಿಯಾ ವಿಜಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಿಗೆ ಬಿಗ್ ಶಾಕ್, ವಿಚ್ಛೇದನ ಕೋರಿ ಸಲ್ಲಿಸಿದಂತಹ ಅರ್ಜಿ ವಜಾಗೊಂಡಿದೆ. ಎರಡನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು. ದುನಿಯಾ ವಿಜಯ್ ಹಾಗೂ ನಾಗರತ್ನ ವಿಚ್ಛೇದನದ ಅರ್ಜಿಯನ್ನು ಸಲ್ಲಿಸಿರ್ತಾರೆ. 2018 ವಿಚ್ಛೇದನ ಕೋರಿ ದುನಿಯಾ ವಿಜಯ್ ಅರ್ಜಿಯನ್ನು ಸಲ್ಲಿಸಿದ್ರು. 6 ವರ್ಷಗಳಿಂದ ಡಿವೋರ್ಸ್ ಕುರಿತಂತೆ ವಿಚಾರಣೆಯನ್ನ ಈ ನಾಗರತ್ನ ಮತ್ತು ದುನಿಯಾ ವಿಜಯ್ ಎದುರಿಸಿದ್ದಾರೆ. ಪರಿಣಾಮ ಏನು? ವಿಚ್ಛೇದನ ಲಭ್ಯವಾಯ್ತಾ? ಇಲ್ಲ, ಅರ್ಜಿ ವಜಾಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸ್ಯಾಂಡಲ್ವುಡ್ ನಟ ಕಳೆದ 6 ವರ್ಷಗಳಿಂದ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗಲೂ ಕೂಡ ಅರ್ಜಿ ವಜಾಗೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. 2019 ಮಹಿಳಾ ಆಯೋಗದ ಮುಂದೆ ನಟ ವಿಜಯ್ ಕೂಡ ಹಾಜರಾಗಿದ್ದರು. ವಿಚಾರಣೆಯ ವೇಳೆ ನಾಗರತ್ನ ಜೊತೆ ಬಾಳೋದಿಲ್ಲ ಅಂತ ನಟ ದುನಿಯಾ ವಿಜಯ್ ಹೇಳಿದರು. ಮಕ್ಕಳ ಜವಾಬ್ದಾರಿ ಇರ್ಬೋದು, ನಾಗರತ್ನಗೆ ಜೀವನಾಂಶ ಅಂತ ಏನು ಕೊಡಬೇಕು ಅದನ್ನೆಲ್ಲ ನೀಡಿದ್ದೇನೆ ಅಂತ ಹೇಳಿರ್ತಾರೆ. ಪ್ರತಿ ಬಾರಿ ಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ಹಾಗಾದರೆ ನಾಗರತ್ನ ಏನು ಹೇಳ್ತಾ ಇದ್ರು, ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ಕೋರ್ಟ್ಗೆ ವಿಚ್ಛೇದನದ ಅರ್ಜಿಯ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಆಕೆ ಹೇಳ್ತಾ ಇದ್ದದ್ದು ಒಂದೇ ಮಾತು, ನನಗೆ ತನ್ನ ಪತಿ ಬೇಕು ಅಂತ ಹೇಳಿ. ಹಾಗಾಗಿ ಕೋರ್ಟ್ ಇದೆಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿ ಇದೀಗ ವಿಚ್ಛೇದನ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಇಂದು ವಜಾ ಮಾಡಿದೆ. ಕಳೆದ 6 ವರ್ಷಗಳಿಂದ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿದೆ. ಪ್ರತಿ ಬಾರಿ ಕೋರ್ಟ್ಗೆ ಬಂದ ಸಂದರ್ಭದಲ್ಲಿ ನಾಗರತ್ನ ಧೋರಣೆ ಮತ್ತು ವಾದ ಏನಾಗಿತ್ತು, ತನಗೆ ತನ್ನ ಪತಿ ಬೇಕು ಅನ್ನುವಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ರು. ಈ ವಿಚ್ಛೇದನ ಪ್ರಕರಣ ಅಂದ ಸಂದರ್ಭದಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಇತ್ತು ಅಂತ ಹೇಳಿದ್ರೆ, ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪೂರ್ಣ ಪ್ರಮಾಣದ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ರೆ ಅತಿ ಹೆಚ್ಚು ಸಮಯ ಅನ್ನೋದಾಗುವುದಿಲ್ಲ. ಪತಿಯೋ ಪತ್ನಿಯೋ, ನಮಗೆ ಈ ವಿಚ್ಛೇದನ ಬೇಡ, ನನಗೆ ನನ್ನ ಪತಿ ಬೇಕು ಅಥವಾ ನನಗೆ ನನ್ನ ಪತ್ನಿ ಬೇಕು ಅನ್ನುವಂಥ ಧೋರಣೆ ಒಬ್ಬರಲ್ಲಿದ್ದರೂ ಸಾಕು, ಖಂಡಿತ ಕೋರ್ಟ್ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅಂತಿಮ ಹಂತದವರೆಗೂ ಕೂಡ ದಾಂಪತ್ಯವನ್ನು ಒಂದು ಮಾಡುವಂಥ ಪ್ರಯತ್ನವನ್ನೇ ಮಾಡ್ತಾ ಇರತ್ತೆ. ನೋಡಿ, ಈ ಕೇಸ್ನ ವಿಶೇಷವಾಗಿ ನಾವು ತೆಗೆದುಕೊಳ್ಳೋದಾದರೆ, 2018 ವಿಚ್ಛೇದನಕ್ಕೆ ಕೋರಿ ದುನಿಯಾ ವಿಜಯ್ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ತೀರ್ಪು ಏನು ಬರುತ್ತೆ ಅನ್ನುವಂಥ ಕುತೂಹಲ ಇತ್ತು. ಈ ನಡುವೆ ವಿಚ್ಛೇದನ ಕೋರಿ ಸಲ್ಲಿಸಿದಂಥ ಅರ್ಜಿಯೇ ವಜಾಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.